ಇವತ್ತು ನಾವು ಚಂದಾಪುರದಿಂದ ಆನೇಕಲ್ ತನಕ ನಾವು ಎಲ್ಲ ಕ್ರೈಸ್ತ ಸಮುದಾಯದವರೆಲ್ಲರೂ ಸೇರಿ ಒಂದು ರ್ಯಾಲಿ ಮಾಡ್ತಾ ಇದ್ದೀವಿ. ಕಾರಣ ಈ ಉದ್ದೇಶ ಒಂದೇ, ನಾವು ಭಾರತೀಯರು. ಭಾರತ ದೇಶದಲ್ಲಿ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ, ನಮ್ಮ ದೇಶ ನಮ್ಮ ಹಕ್ಕು. ಹಾಗಾಗಿ ಯಾರ ಹಕ್ಕನ್ನು ಯಾರು ಕಸ್ಕೊಳ್ಳೋದಕ್ಕಾಗಲ್ಲ. ದೇವರು ಹೇಳಿರೋದು ಏನಂತಂದರೆ, ಈಗ ನಮಗೆ ಕೊಟ್ಟಿರೋಂಥ ಸರ್ಕಾರ ಇರ್ಬೋದು, ಸರ್ಕಾರ ಅಧಿಕಾರಿಗಳಿಗಿರ್ಬೋದು, ಗೌರವ ಕೊಡಬೇಕು. ಖಂಡಿತ ಆ ಗೌರವ ಪೂರ್ವಕವಾಗಿ ಮಾತ್ರ ಅಲ್ಲ, ಸಂವಿಧಾನದ ಅಡಿಸ್ಥಾನದಲ್ಲಿ ನ್ಯಾಯಬದ್ಧವಾಗಿ ಏನು ಮಾಡಬೇಕೋ ಎಲ್ಲ. ಒಂದು ಕ್ರೈಸ್ತ ಸಮುದಾಯ ಅಂದರೆ ಕ್ರೈಸ್ತರು ಅಂತಂದರೆ ರಕ್ಷಿಸಲ್ಪಟ್ಟವರು ಅಂತ ಅರ್ಥ. ಹಾಗಾಗಿ ಈ ಕ್ರೈಸ್ತರು ಕ್ರೈಸ್ತರು ಅಂದರೆ ಮತಾಂತರ ಮತಾಂತರ ಅಂತ ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ. ನೋಡಿ, ನೀವು ಸೃಷ್ಟಿ ಇಲ್ಲ, ನಾವು ಸೃಷ್ಟಿ ಮಾಡಿಕೊಂಡು ಇಟ್ಕೊಂಡಿರೋಂಥದ್ದೆಲ್ಲ ನಮ್ಮನ್ನು ಕಾಪಾಡೋದು. ನಿಯತ್ತಾಗಿ ನೋಡಿ, ನಮ್ಮನ್ನು ಸೃಷ್ಟಿ ಮಾಡಿರೋರು ಮಾತ್ರನೇ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ. ದಯವಿಟ್ಟು ಸತ್ಯನ ತಿಳ್ಕೊಳ್ಳಿ, ಸತ್ಯ ಬಿಡುಗಡೆ ಮಾಡ್ತದೆ ಅಂತ ಸತ್ಯವೇದ ಹೇಳ್ತದೆ. ನೀವು ಸತ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಸತ್ಯ ತಿಳ್ಕೊಂಡಿದ್ದಾರೆ ಅಂತಂದರೆ ತಿಳ್ಕೊಂಡಿರೋರಿಗೆ ಯಾರಿಗೂ ತೊಂದರೆ ಕೊಡಬೇಡಿ ದಯವಿಟ್ಟು. ಅದು ಮಾಡಿದ್ರೆ ನಿಮಗೆ ಶಾಪ ಬರೋದಾಗಿರ್ತದೆ, ತಲೆಮಾರುಗಳನ್ನು ಶಾಪ ಕಾಡೋದಾಗಿರ್ತದೆ. ಆದರೆ ನೀವು ಒಳ್ಳೆ ಕೆಲಸ ಮಾಡಿ, ಪ್ರೋತ್ಸಾಹ ಮಾಡಿ. ಪ್ರೋತ್ಸಾಹ ಮಾಡೋಕ್ಕಾಗಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ದಯವಿಟ್ಟು ಇದ್ದುಬಿಡಿ. ಯಾರಿಗೂ ತೊಂದರೆ ಕೊಡಬೇಡಿ, ಮಕ್ಕಳಿಗೆ ಇರ್ಬೋದು, ಹೆಣ್ಮಕ್ಕಳಿಗಿರ್ಬೋದು. ಯಾರೇ ಒಂದು ಯೇಸು ಸ್ವಾಮಿನ ಅರ್ಥಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಹೋಗಿ ನೀವು ದೌರ್ಜನ್ಯ ಮಾಡಿ.